ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಪೌಡರ್ನ ಯೂಸ್ ಮಾಡಿ ಮಾಡಿರೋಂಥ ರೆಸಿಪಿ. ರೈಸ್ ಮತ್ತು ಇಡ್ಲಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡಿದೆ ಅಂತ. ನಾನಿಲ್ಲಿ ಮೊದಲಿಗೆ ಒಂದು ಕಪ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹೆಸರುಬೇಳೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ನಾನು ಬೇಳೆನ ಚೆನ್ನಾಗಿ ವಾಶ್ ಮಾಡಿ 10 ನಿಮಿಷ ನೆನೆಸಿಟ್ಟಿರೋದು. ನೆನೆಸಿಡೋದ್ರಿಂದ ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತ. ಸೊ ಈಗ ನಾನು ಇದ್ರ ಜೊತೆಗೆ 1 ಕಪ್ಪಷ್ಟು ಸಾಂಬಾರು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಆನಿಯನ್ ಇಲ್ಲ ಅಂತಂದರೆ ರೆಗ್ಯುಲರಾಗಿ ಯೂಸ್ ಮಾಡೋದನ್ನೇ ಹಾಕ್ಕೊಳ್ಬೋದು. ಹಾಗೆ ನಾನು ದಪ್ಪದಾಗಿರುವಂಥ 2 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 10 ಎಸಳು ಗಾರ್ಲಿಕ್ನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಸ್ಪೂನಷ್ಟು ಹಳದಿ ಪೌಡರು, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಹಾಕ್ಕೊಳ್ಬೋದು. ಹಾಗಾಗಿ ಈಗ ಇದನ್ನು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಕುಕ್ಕರ್ನಲ್ಲಿ 4 ರಿಂದ 5 ವಿಷಲ್ ಹಾಕ್ಸಿದ್ರೆ ಸಾಫ್ಟ್ ಆಗುತ್ತೆ. ಈಗ ಇದು ಬೆಂದಿದೆ, 4 ರಿಂದ 5 ವಿಷಲ್ ಆಗಿದೆ. ನಾನೀಗ ಇದನ್ನು ಕ್ಯಾಪ್ ಓಪನ್ ಮಾಡಿ ಬೇಳೆ ಮತ್ತು ಟೊಮೊಟೊ ಎರಡನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ ಕೂಡ, ಚೆನ್ನಾಗಿ ಬೆಂದಿದೆ. ಹಾಗೆ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದನ್ನು ಸಪ್ರೇಟ್ ತೆಗೆದುಬಿಟ್ಟು ಟೊಮೊಟೊನ ಫುಲ್ ಸಾಫ್ಟ್ ಮಾಡ್ಕೊಳ್ಬೇಕು. ಫುಲ್ ಸ್ನ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ರಸ ಬಿಡುತ್ತೆ, ಆಗ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ 2 ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸೌಟಿಂದ ಟೊಮೊಟೊನ ಸ್ನ್ಯಾಶ್ ಮಾಡ್ತಾ ಇದ್ದೀನಿ. ನಿಮ್ಮ ಮಾತ್ರ ಒಂದು ವೇಳೆ ಸ್ನ್ಯಾಶರ್ ಇದ್ದರೆ ಅದರಿಂದ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಬೇಳೆಯಲ್ಲಿರೋಂಥ ರಸನ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೊತೆಗೆ ಸ್ವಲ್ಪ ಕರಿಬೇವು, 2 ಒಣಗಿದ ಮೆಣಸಿನ್ಕಾಯಿ, ಹೆಚ್ಚಿಟ್ಟಿರೋಂಥ 1 ದಪ್ಪ ಈರುಳ್ಳಿನ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಕಲರ್ ಬರ್ದೇನು ಬೇಡ. ಇದ್ರ ಜೊತೆಗೆ ನಾನು ಆಚಿ ಹಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಹಿಂಗ್ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಚಿಟಕಿಯಷ್ಟು ಹಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಂದಿದೆ. ಈಗ ನಾನು ಟೊಮೊಟೊ ರಸನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ರಸ ಕುದಿ ಬಂದ ತಕ್ಷಣ ನಾನು ಇದಕ್ಕೆ ಪೌಡರ್ನ ಆ್ಯಡ್ ಮಾಡ್ತೀನಿ. ಇದು ಆಚಿ ಸಾಂಬಾರು ಪೌಡರು. ಇದು ಮನೆಯಲ್ಲೇ ಮಾಡಿರೋಂಥ ಹೋಮ್ ಮೇಡ್ ಸಾಂಬಾರು ಪೌಡರು. ಈ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಈ 2 ಪೌಡರ್ನ ಸೇರಿಸಿ ಸಾಂಬಾರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಸ್ಪೂನು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ. ಹಾಗೆ 1 ಸ್ಪೂನಷ್ಟು ಹೋಮ್ ಮೇಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಸಾಂಬಾರು ಪೌಡರ್ ಬೇಡ ಅಂದರೆ ಇದ್ರ ಜೊತೆಗೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು, ಅದು ಕೂಡ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, 2 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಕ್ಬಿಟ್ಟು. ಇದು ಮಿಕ್ಸ್ ಆಗಿದೆ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿ, ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಲ್ಲ. ಅದೇ ಉಪ್ಪು ಕಡಿಮೆ ಆದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ನಾನು ಉಳಿದಿರೋಂಥ ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಲೋಟದಷ್ಟು ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ತೆಳುಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ಬೇಕು ಅಂತಂದರೆ 1 ಲೋಟ ಅಷ್ಟೇ ನೀರು ಹಾಕ್ಕೊಳ್ಳಿ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋ ತನಕ ಬಿಡಬೇಕು, ಚೆನ್ನಾಗಿ ಕುದಿಬೇಕು. ಹಾಗೆ ನಾನು ಸೋತ್ಸಿಟ್ಕೊಂಡಿರೋಂಥ ಹುಣಸೆ ರಸನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹುಳಿಯಾಗಿರುತ್ತೆ ಅಂತ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಕುದಿ ಬರ್ತಾ ಇದೆ, ಸಾಂಬಾರು ರೆಡಿಯಾಗಿದೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ, ಜೊತೆಗೆ ಒಳ್ಳೆ ಕಲರ್ ಕೂಡ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. 1 ಸಲ ಸಾಂಬಾರು ಮಾಡಿ ನೀವು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಳಿರೋಂಥ ಎಲ್ಲ ಪ್ರೊಸೀಜರ್ನು ನೀವು ಫಾಲೋ ಮಾಡಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನೋಡಿ, ರೆಡಿಯಾಗಿದೆ ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.